ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಗದೀಶ್ ವಿ ಶೆಟ್ಟಿ ಅಂತ, ಉಪಾಧ್ಯಕ್ಷರು ಕಂಬಳ ಸಮಿತಿದು, ಹಾಗೇ ಚೇರ್ಮೆನ್ನು ಆರೋಗ್ಯ ಸಮಿತಿ ಬೆಂಗಳೂರು ಕಂಬಳ ಸಮಿತಿಯಿಂದ. ನನ್ನ ಜೊತೆ ಡಾಕ್ಟರ್ ಕೆ ಸಿ ಬಲ್ಲಾಳ ಅವರು ಇದ್ದಾರೆ, ಹಾಗೂ ಡಾಕ್ಟರ್ ಮಿಸ್ಟರ್ ನಿರಂಜನ್ ಶೆಟ್ಟಿಯವರಿದ್ದಾರೆ. ನಾವು ನಮ್ಮ ಬೆಂಗಳೂರು ಕಂಬಳದಿಂದ ಬೃಹತ್ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಸರಿಸುಮಾರು 3-5 ಲಕ್ಷ ಜನರ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನಮ್ಮ ವೈದ್ಯಕೀಯ ತಂಡದಿಂದ ನಾವು ಸರ್ವಸನ್ನದ್ಧರಾಗಿದ್ದೇವೆ. ನಮ್ಮಲ್ಲಿ ನಾವು ಹೆಚ್ಚಿನ ಒಂದು ಸಹಾಯಕ್ಕಾಗಿ ಗೌರ್ಮೆಂಟಿನ ಎಲ್ಲ ಮೆಷಿನರೀಸ್ನ ಸಹಾಯ ಯಾಚಿಸಿದ್ದೇವೆ. ಅದೇ ಥರ ನಮ್ಮ ಪಶುಸಂಗೋಪನೆ ಆಗಲಿ, ವೈದ್ಯಕೀಯ ವಿಭಾಗ ಆಗಲಿ, ಎಲ್ಲರ ಒಂದು ಸಹಕಾರವನ್ನು ನಾವು ಕೋರಿದ್ದೇವೆ. ಹಾಂ, ನಮ್ಮಲ್ಲಿ ಕಾರ್ಡಿಯಕ್ ಎಮರ್ಜೆನ್ಸಿಗೆ 2 ಆಂಬ್ಯುಲೆನ್ಸ್ ಇದೆ, ಹಾಗೆ ಇತರ ಜನರಲ್ ಆಗಿ 2 ಆಂಬ್ಯುಲೆನ್ಸ್, ಟೋಟಲ್ 4 ಆಂಬ್ಯುಲೆನ್ಸ್ಗಳು. ಹೌದು ಹೌದು ಹೌದು, ಎಲ್ಲರಿಗೂ, ಎಲ್ಲ ಎಮರ್ಜೆನ್ಸಿ ಎಲ್ಲ ಟೈಪಲ್ಲಿ ಎಲ್ಲರಿಗೂ ನಾವು ಸನ್ನದ್ಧರಾಗಿದ್ದೇವೆ. 6 ಆಂಬ್ಯುಲೆನ್ಸ್ ಇರ್ತವೆ. 2 ವೆಟನರಿಗೆ ಸಪ್ರೇಟ್ ಆಗಿ, ಅವ್ರದ್ದು ಕೋಣಗಳಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ 2 ಆಂಬ್ಯುಲೆನ್ಸ್ಗಳು ಸಪ್ರೇಟ್ ಆಗಿ ಬರ್ತವೆ. ಟೋಟಲು ಮೈದಾನ ಹೇಳ್ತೀನಿ. ಒಂದು ನಮ್ಮದು ಪಾರ್ಕಿಂಗಲ್ಲಿ ಇರ್ತದೆ, ಒಂದು ನಮ್ಮ ಗೇಟಲ್ಲಿ ಇರ್ತದೆ, ಒಂದು ನಮ್ಮದು ಟ್ರಯಲ್ ಸೆಂಟರ್ ಅಂತೇಳಿ ನಮ್ಮದು ಒಂದು ಎಮರ್ಜೆನ್ಸಿ ಸೆಂಟರ್ ಅಂತ ಮಾಡಿದ್ದೀವಿ ನಾವು. ವೈದ್ಯಕೀಯ ಶಿಬಿರ ಅಂತ ಅಲ್ಲಿ ಒಂದು ಇಟ್ಕೊಂಡಿರ್ತೀವಿ, ಒಂದು ಕರೆ ಹತ್ತಿರ ಇಟ್ಕೊಂಡಿರ್ತೀವಿ, ಮತ್ತು ಕೋಣಗಳದ್ದು 2 ಕರೆ ಪಕ್ಕದಲ್ಲೇ ಇಟ್ಟಿರ್ತೀವಿ. ಏನಾದರೂ ಎಮರ್ಜೆನ್ಸಿಗಳಿಗೆ ಬೇಕಾದರೆ ಕೋಣಕ್ಕೆ ಬೇರೆ ಸಪ್ರೇಟ್ ಆಗಿರ್ತದೆ. ಟೋಟಲ್ 6 ಆಂಬ್ಯುಲೆನ್ಸ್ ಇರ್ತದೆ. ಅದೇ ಥರ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಕಡೆಯೂ ಇರ್ತಾರೆ. ನಮ್ಮದೇ ಒಂದು ಕಮಾಂಡ್ ಸೆಂಟರ್ ಅಂತ ನಾವು ಇಟ್ಕೊಂಡಿರ್ತೀವಿ. ಹಾಗಲೂ ರಾತ್ರಿ ನಮ್ಮ ಏನು 2-3 ಶಿಫ್ಟಲ್ಲಿ 3 ಜನನು ನಮ್ಮಲ್ಲಿ ಎಮರ್ಜೆನ್ಸಿ ಡಾಕ್ಟರ್ಗಳು ಇರ್ತಾರೆ. ಸೊ ಯಾವುದೇ ಕೈಂಡ್ ಆಫ್ ಎಮರ್ಜೆನ್ಸಿ ನಾವು ಎನ್ಕೌಂಟರ್ ಮಾಡಲಿಕ್ಕೆ ಸರ್ವಸನ್ನದ್ಧರಾಗಿದ್ದೇವೆ ಅಂತ ತಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಹೌದು, ನಮ್ಮಲ್ಲಿ ನಮ್ಮ ನೋಡಿ, ನಮಗೆ ನಾವು ಈಗ ಗ್ರೌಂಡ್ನ ಮಧ್ಯೆ ನಾವು ಎಲ್ಲಿ ಆಂಬ್ಯುಲೆನ್ಸ್ ಹೋಗೋ ದಾರಿನಲ್ಲೇ ನಮ್ಮದು ಚಿಕಿತ್ಸಾ ಕೊಠಡಿಯನ್ನು ಇಟ್ಕೊಂಡಿರ್ತೀವಿ, ಶಿಬಿರನ್ನು ಇಟ್ಕೊಂಡಿರ್ತೀವಿ. ಅಲ್ಲಿ ನಾವು ಒಂದು ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡಿರ್ತೀವಿ, ಮತ್ತು ನಾವು ಸ್ವಲ್ಪ ವಾಕಿ ಟಾಕಿ ಎಲ್ಲ ಕೇಳಿದ್ದೀವಿ. ಅದ್ರ ಜೊತೆಗೆ ನಾವು ಕಮಾಂಡ್ ಸೆಂಟರ್ ಇಟ್ಕೊಂಡು ನಾವು ಎಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಹೌದು ಕರೆಕ್ಟ್. ನಮ್ಮಲ್ಲಿ ಜಾಗ ಅದೇ, ಈಗ ಎಕ್ಸಿಟ್ ಎಂಟ್ರೆನ್ಸಲ್ಲಿ ನಮ್ಮದು ಆಂಬ್ಯುಲೆನ್ಸ್ ನಿಂತಿರ್ತದೆ. ಏನಾದರೆ ಅದೆಲ್ಲ ನಾವು ಕೊಡಲಿಕ್ಕಾಗಲ್ಲ. ನಮ್ಮಲ್ಲಿ ಎಮರ್ಜೆನ್ಸಿ, ನಮ್ಮಲ್ಲಿ ಯಾರಿಗೆ ಟ್ರೀಟ್ಮೆಂಟ್ ಯಾಚಿಸ್ಕೊಂಡು ಬರ್ತಾರೆ, ಯಾರು ನಮ್ಮ ಚಿಕಿತ್ಸೆ ಯಾಚಿಸ್ಕೊಂಡು ಬರ್ತಾರೆ, ಅವರಿಗೆ ನಾವು ಎಲ್ಲ ಕೊಡಲಿಕ್ಕೆ ನಾವು ತಯಾರಿಕೊಂಡು ಇಟ್ಕೊಂಡಿದ್ದೀವಿ ಸರ್. ನಾವು ಇಲ್ಲಿ ಯಾರಿಗೆ ಇಲ್ಲಿ ಬಂದವರಿಗೆ ಏನಾದರೂ ತೊಂದರೆ ಆದರೆ ಅವ್ರು ನಮ್ಮ ಸೆಂಟ್ರಿಗೆ ಬಂದರೆ ಮಾಡ್ತೀವಿ. ಎಮರ್ಜೆನ್ಸಿಯಲ್ಲಿ ಎಲ್ಲಿ ಆ್ಯಂಬ್ಯುಲೆನ್ಸ್ ಅಗತ್ಯ ಇದೆ, ಏನಾದರೂ ಕಾರ್ಡಿಯಕ್ ಕೇರ್ ಯೂನಿಟ್ ಇದೆ ಅದರ ಅಗತ್ಯ ಇದೆ ಅಂಥ ಸಮಯದಲ್ಲಿ ನಾವು ಮ್ಯಾನೇಜ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸಿ ಅಲ್ಲಿ ಫಸ್ಟ್ ಏಡ್ ಕೊಟ್ಟು ಮತ್ತು ಏನು ಮಾಡಬೇಕಂತ ಅಲ್ಲಿ ಡಿಸಿಷನ್ ತಗೊಳ್ತಾರೆ. ಮತ್ತು ನಮ್ಮ ಕಾರ್ಡಿಯಕ್ ಟೀಮಿಗೆ ಮತ್ತು ನಮ್ಮ ಎಮರ್ಜೆನ್ಸಿಗೆ ಟ್ರಯಲ್ ಸೆಂಟ್ರಿಗೆಲ್ಲ ನಮ್ಮ ಮಣಿಪಾಲ್ ಹಾಸ್ಪಿಟ್ಲ್ ಅವರು ತುಂಬ ನಮಗೆ ಸಹಕಾರ ಕೊಟ್ಟು ನಮ್ಮ ಅವರ ಸಹಾಯ ನಾವು ಕೇಳಿದ್ದೀವಿ. ನಮಗೆ ಅವರು ಪೂರ್ವಕವಾಗಿ ಅವ್ರಿಗೆ ನಮಗೆ ಸ್ಪಂದಿಸಿದ ಸಂಬಂಧ ಮಾಡಿದರೆ ಆವಾಗ ನಮ್ಮಲ್ಲಿ ಎಲ್ಲ ಒಂದು ಯಾವುದೇ ಒಂದು ಅನಿರೀಕ್ಷಿತ ಆದ್ರೂ ಸಹ ಮಣಿಪಾಲ್ ಹಾಸ್ಪಿಟ್ಲ್ ಅವ್ರು ನಮ್ಮ ಜೊತೆ ಇರ್ತಾರೆ. ಅದನ್ನ ಹೇಳಲಿಕ್ಕೆ ಬಯಸ್ತೀನಿ. ಅವರಿಗೂ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಅದೇ ಥರ ನಾನು ಆವಾಗಲೇ ಹೇಳಿದಾಗೆ ಸರ್ಕಾರದಲ್ಲಿ ಎಲ್ಲ ರೀತಿಯ ಸಹಾಯವನ್ನು ಸಹ ಕೇಳಿದ್ದೀವಿ. ವೈದ್ಯಕೀಯ ಆಗಲಿ, ಪಶು ಇದಾಗಲಿ, ಎಲ್ಲನೂ ಅವ್ರು ಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಮಾಡ್ತಾ ಇದ್ದಾರೆ ಅದೇ ಥರ. ಅಣ್ಣ ಒಂದು
ಐದರಿಂದ ಆರು ಸೇರ್ಬೋದು ಅಣ್ಣ. ಹೌದು ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.